ದೃಷ್ಟಿ ಬಂಟು ಬಾಯ್ ಗಟ್ಟಿನ ಕಡೆ ಅವ್ರು ಬಂದ್ರು. ನಮಸ್ತೆ ನಮಸ್ತೆ. ಇವರು ನಿಮ್ಮನ್ನೆಲ್ಲೋ ನೋಡಿದಿನಲ್ಲ. ತುಂಬಾ ಹತ್ರದಿಂದ ನೋಡಿದ್ದೀನಿ ಆದ್ರೆ ನೆನಪು ಬರ್ತಿಲ್ಲ. ಹೌದಾ? ನನಗೂ ನೆನಪಾಗ್ತಿಲ್ಲ. ಪರವಾಗಿಲ್ಲ ಬಿಡಿ, ಬನ್ನಿ ಬನ್ನಿ ಬನ್ನಿ. ಬಜರಂಗಿ ಅಲ್ಲ ಈ ಅಪ್ಪ, ಬಾಯಿನ ನೋಡಿ, ಎಲ್ಲೋ ನೋಡಿದೀನಿ ಅಂತ ಹೇಳ್ತಾವನಲ್ಲ. ಒಳ್ಳೆ ಸೂರ್ಯನ ನೋಡಿ, ಬೆಳಕು ಕಾಣಿಸ್ತಾ ಇದೆ ಅನ್ನಂಗಾಯ್ತಲ್ಲ. ಸೈಲೆಂಟ್. ಗುರುಜಿ ಅಪ್ಪಣೆ ಆಗ್ಬೇಕು. ಆ ಗುರುಜಿ, ಆ ಆಗತ್ತೆ ಆಗತ್ತೆ ಬಿಡಿ, ನೀವು ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗತ್ತಾ? ಇವತ್ತೇ ಆಗತ್ತೆ, ಖಂಡಿತ ಖಂಡಿತ. ಆಯ್ತು ಆಯ್ತು. ಆಹಾ, ಭಾಗ್ಯಲಕ್ಷ್ಮಿ ಬಾಗಿಲು ಬಡಿತಾ ಇದೆ. ಗುರುವೇ ನಮ. ಸಮಾಧಾನ ಮಾಡ್ಕೋ ದೃಷ್ಟಿ, ಅಳ್ಬೇಡಮ್ಮ. ನೋಡು, ಇನ್ನು ಅವನ ಹತ್ರ ಬಿಟ್ಕೊಂಡು ಏನು ಉಪಯೋಗ ಇಲ್ಲ. ಕಟ್ಕೊಂಡು ಮುಂದೆ ಕಣ್ಣೀರ್ ಹಾಕ್ತಾರ ಮನ್ಸ್ ಕರಗುತ್ತ ಹೇಳು. ನಾವು ದುಡ್ಡು ಕೊಡ್ತೀವಿ ಅನ್ನೋ ಆಸೆಯಿಂದ ಇನ್ಸ್ಪೆಕ್ಟರ್ ಇಷ್ಟೆಲ್ಲ ಮಾತಾಡ್ತಿದ್ದಾನೆ. ಇವತ್ತು ಹೊಂಗಿರ ಸುಮ್ಮನಿದ್ ಬಿಡು, ನಾಳೆ ನಾಡಿದ್ ನೋಡ್ತಾನೆ ನಾವು ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಯೋಗ್ಯತೆನೇ ಇಲ್ಲ ಅಂತ ಕಣ್ಣಮ್ಮ ಅವನೇ ಬಿಟ್ಬಿಡ್ತಾನೆ. ಇಲ್ಲ ಅಣ್ಣ, ಅಮ್ಮನ ಕರ್ಕೊಂಡು ಹೋಗದೆ ನಾನು ಇಲ್ಲಿಂದ ಹೋಗಲ್ಲ. ಹಠ ಮಾಡ್ಬೇಡ ದೃಷ್ಟಿ, ಈಗ 1 ಲಕ್ಷ ರೂಪಾಯಿ ಎಲ್ಲಿಂದ ಅನ್ಸೋದು? ನೀನ್ ಇಲ್ಲೇ ಇದ್ರೆ ಪಾಪಿ ನಿನ್ಗೂ ಏನಾದ್ರು ಮಾಡ್ಬಿಡ್ತಾನೆ. ಮೊದ್ಲು ನೀನ್ ನಡಿ. ನಾನು ಹೆದರಲ್ಲ ಅಣ್ಣ, ಅಮ್ಮನ ವಾಪಸ್ ಕರ್ಕೊಂಡು ಹೋಗೋವರೆಗೂ ನಾನು ಇಲ್ಲೇ ಇರ್ತೀನಿ. ನಿಮ್ಮಮ್ಮನ್ನ ಆಚೆ ಬಿಡ್ತೀನಿ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀಯಾ? ಹಾ ಸರ್, ಹೇಳಿ ಸರ್, ಅದೇನ್ ಮಾಡ್ಬೇಕು ಅಂತ ಹೇಳಿ ಸರ್. ಆಚೆ 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 ಹೋಗ್ ನೀನು, ಅಲ್ಲ ನಿಂತ್ಕ, ದೂರದಲ್ಲೇ ಇರ್ಬೇಕು, ಹತ್ರ ಬರ್ಕೊಡು. ಸರ್, ಅದೇನ್ ಕೆಲ್ಸ ಹೇಳಿದ್ರು ಮಾಡ್ತೀನಿ ಸರ್, ಆದ್ರೆ ಅಷ್ಟೊಂದು ದುಡ್ಡು ಕೊಡೋ ಶಕ್ತಿ ನಮ್ಗಿಲ್ಲ ಸರ್. ನೀನು 1 ರೂಪಾಯಿ ಖರ್ಚು ಮಾಡ್ಬೇಡ, ನಾನೇನು ಕರಪ್ಟ್ ಪೊಲೀಸ್ ಆಫೀಸರ್ ಅಂತ ತಿಳ್ಕೊಂಡಿದ್ಯಾ? ಆ ಹುಷಾರ್ ನೋಡೋ, ನಿನಗೊಂದು ಬಂಪರ್ ಆಫರ್ ಕೊಡ್ತೀವಿ. ನೀನು 1 ರೂಪಾಯಿ ಖರ್ಚು ಮಾಡದೆ ನಿಮ್ಮ ಅಮ್ಮ ಹಂಗೆ ಫ್ರೀ ಡೋರ್ ಡೆಲಿವರಿ. ಅದೇನ್ ಕೆಲ್ಸ ಅಂತ ಹೇಳಿ ಸರ್. ನೀನೇನು ಮಾಡ್ಬೇಡ ಕಂದ, ನಿಮ್ಮ ಅಕ್ಕ ಮಾಡಿದ್ರೆ ಸಾಕು. ಹಾ ಸರ್, ಹೇಳಿ ಸರ್, ಅದೇನ್ ಮಾಡ್ಬೇಕು ಅಂತ ಹೇಳಿ ಸರ್. ನಾನು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆಗೆ ಬಾ. ಕೆಲಸ ಮುಗಿದ ಮೇಲೆ ನಿಮ್ಮಮ್ಮನ್ನ ಆಚೆ ಬಿಡ್ತೀವಿ. ಡೀಲ ನೋಡಿ. ಟೋಟಲ್ 1 ಲಕ್ಷ ತಗೊಂಬ, ನಿಮ್ಮ ಮಾತೃಶ್ರೀಯವ್ರನ್ನ ಹಂಗೆ ಕರ್ಕೊಂಡು ಹೋಗ್ತಾ ಇರೋದು. ನಿಮ್ ಕಾಲು ಹಿಡ್ಕೊಂತೀನಿ, ದಯವಿಟ್ಟು ಸಹಾಯ ಮಾಡಿ ವೀರಮ್ಮ. ಅಪ್ಪ ಆಗಲ್ಲಪ್ಪ, 1 ಲಕ್ಷ ಅಲ್ಲ.
ಓಕೆ. ದೇವ್ರೆ, ದೃಷ್ಟಿಗೆ ಏನು ಆಗದೆ ಇರ್ತಾರ ನೋಡ್ಕೊಳಪ್ಪ. ನಮ್ಮ ಸಂಪೂರ್ಣಾನಂದ ಸ್ವಾಮಿಗಳು ಹೇಳಿದ ಮುಹೂರ್ತ ಹತ್ರ ಬರ್ತಿದೆ. ನಾವು ಬೇಗ ಬೇಗ ಕೆಲಸ ಮುಗಿಸಿ ಹೊರಡ್ಬೇಕು. ಸ್ವಲ್ಪ ಬೇಗ ಮುಗಿಸಿ. ತಗೊಳ್ಳಿ ಟೀ, ಕಾಫಿ, ಜ್ಯೂಸ್ ಎಂದಕ್ಕು ಎಲ್ಲ ಇದೆ, ತಗೊಳ್ಳಿ. ನಾನು ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ, ಎಲ್ಲಿ ಅಂತ ನೆನಪಾಗ್ತಿಲ್ವಲ್ಲ. ಅಪ್ಪ ಪ್ಲೀಸ್, ಒಂದಾಗಿಂದ ಇದನ್ನೇ ಹೇಳ್ತಾ ಇದ್ದೀರಾ, ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರಿ. ಸ್ವಲ್ಪ ಬೇಗ ಹೆಣ್ಣನ್ ಕರ್ಕೊಂಡ್ ಬರ್ತೀರಾ? ಶರಾವತಿ, ಗೊತ್ತಾಯ್ತು ಗೊತ್ತಾಯ್ತು ನೀನು ಯಾರು ಅಂತ ನನಗೆ ಗೊತ್ತಾಯ್ತು. ಒಂದು ನೋಟಿಸ್ ಕೂಡ ಕೊಡದೆ ನನ್ನ ಬಿಲ್ಡಿಂಗ್ ಡೆಮೊಲಿಷನ್ ಮಾಡಿದ್ರು ಯಾವಾಗ? ಕಾಂಟ್ರಾಕ್ಟ್ ಬಂದಿರೋ ತತ್ತಂಗೆ ನೋಟಿಸ್ ಗೆ ವೇಟ್ ಮಾಡೋ ಯಾವ ಅವಶ್ಯಕತೆನೂ ಇಲ್ಲ. ನೀನೇನಾ ಆ ರೌಡಿ ದತ್ತ ಶ್ರೀರಾಮ್ ಪಾಟೀಲ್? ಒಟ್ಟು ರೌಡಿ ಆಲ್ರೆಡಿ ಇಂಟ್ರೊಡ್ಯೂಸ್ ಆಗಿರೋರ್ಗೆ ಇಂಟ್ರೊಡಕ್ಷನ್ ಕೂಡ ಅವಶ್ಯಕತೆ ಇಲ್ಲ. ನೀನು ರೌಡಿ ದತ್ತ ಶ್ರೀರಾಮ್ ಪಟೇಲ್ ತಾನೇ? ಹೆಂಗಿದಾರೆ ನಮ್ ಗುರುಗಳ ಆಶ್ರಮ? ತುಂಬಾ ಚೆನ್ನಾಗಿದೆ ಸರ್. ಗುರುಗಳು ಪರಿಚಯ ಮಾಡ್ತೀನಿ ರೀ. ಹಾ ಬನ್ನಿ, ಇಲ್ಲೇ ನಿಮ್ಗೆ ಇವತ್ತು ಕೆಲಸ ಇರೋದು. ಏಯ್, ಏನ್ ಮಾತನಾಡ್ತಾ ಇದ್ದೀರಾ? ನಡೀರಿ ಒಳಗಡೆ. ಏಯ್,
ಯಾಕೆ ಹೆದರ್ತೀಯ ಮಕ್ಕಳ ಮೇಲೆ? ಸಾರಿ ಸರ್. ನಡ್ರಪ್ಪ ನಡ್ರಿ ನಡ್ರಿ. ಅಕ್ಕ ನಾವೆಲ್ಲಿ ಬಂದಿದ್ದೀವಿ ನನಗೂ ಗೊತ್ತಿಲ್ಲ. ರಾಜ ಬಾ. ಆಯ್ತು ಬರ್ತೀನಿ ಹೇಳಿದ್ನಲ್ಲ. ಹೇ ನಿಂತ್ಕೊಳ್ಳಿ. ಯಾರು ನೀವು? ಮುಸತಿಕ್ಕೋರು ಇಲ್ಲೆಲ್ಲ ಬರಬಾರ್ದು, ಹೋಗಿ ಆಚೆ. ಮುಸ್ರೆ ತಿಕ್ಕೋರ? ಯಾರು ಯಾರು ಮುಸ್ರೆ ತಿಕ್ಕೋರು? ರಾಜ ಸುಮ್ಮನೆ ಇರು. ಏನ್ರಿ ರಮ್ಯಾ, ಏನಾಯ್ತ್ರಿ? ಹಾಯ್ ಸರ್. ಹಾಯ್. ಏನಿಲ್ಲ ಸರ್, ಗೆಸ್ಟ್ ಬರೋ ಸಮಯ ಆಯ್ತಲ್ವಾ, ಮುಸ್ರೆ ತಿಕ್ಕೋರು ಇಲ್ಲೆಲ್ಲ ಬರ್ತಾ ಇದ್ರು, ಸೊ ಹೋಗಿ ಆ ಕಡೆ ಅಂತ ಹೇಳ್ತಾ ಇದ್ದೆ. ಮುಸ್ರೆ ತಿಕ್ಕೋಳ? ನೋಡಕ್ಕೇನೋ ಮುಸ್ರೆ ತಿಕ್ಕೊಳ್ತಾರೇನೆ ಕಾಣಿಸ್ತಾಳೆ, ಆದ್ರೆ ಇವಳು ಮುಸ್ರೆ ತಿಕ್ಕಕ್ ಬಂದಿಲ್ಲ, ಇವಳು ಬಂದಿರೋದು ಆ ಕೆಲ್ಸಕ್ಕೆ. ಆ ಕೆಲ್ಸಕ್ಕ ಅಂದ್ರೆ? ಬನ್ನಿ ಇಲ್ಲಿ. ಓಹೋ, ಆ ಕೆಲ್ಸಕ್ಕ? ಹ್ಮ್, ಗುರುಜಿ ಫೋನ್ ಮಾಡಿದ್ರು ಇಂಥವಳೊಬ್ಳು ಹುಡುಗಿ ಬೇಕು ಅಂತ, ಅದಕ್ಕೆ ಇವಳನ್ನ ಕರ್ಕೊಂಡು ಬಂದಿದ್ದೀನಿ. ಒಳಗಡೆ ಕರ್ಕೊಂಡೋಗಿ. ಏ ನಡಿ. ನಡಿ ಅಮ್ಮ, ಏನ್ ಮುಖ ನೋಡ್ತಿದ್ಯಾ? ನಿಮ್ಮ ಅಮ್ಮನ್ ಬಿಡ್ಬೇಕೋ ಬೇಡ ಹೊರಗಡೆ? ನೀವು ರೋಡಿ ಅಂದ್ರೆ ಈ ರೋಡಿಗೆ ಹೆಣ್ಮಕ್ಳಿರೋ ಬಂದ ಏನ್ ಕೆಲಸ? ಯಾಕೆ ಇದ್ದಾನೆ ಪಾಪ ಇನ್ನೇ? ಇವನ್ಯಾರು ಗೊತ್ತಾ? ರಾತ್ರಿ ಕಳೆದು ಬೆಳಿಗ್ಗೆ ಆಗೋಷ್ಟು ಒಳಗಡೆ ನನ್ನ ಹೋಟೆಲ್ನ ನೆಲೆ ಸಮ ಮಾಡಿದ ಪಾಪ ಇವನು. ಗೂಡ್ನಾಡವನು ನಮ್ಮ ಕುಟುಂಬದ ಬಿಸ್ನೆಸ್ ಎಲ್ಲ ನೆಲ ಸಮ ಮಾಡಿದ ಪೊರ್ಕಿ ಇವನು. ಇವನು ಯಾಕೆ ಇಲ್ಲಿದ್ದಾನೆ? ಬ್ರೋಕರ್ರೆ, ಏನ್ರಿ ಹೇಳ್ತೀರಿ ನೀವು? ಈ ಮನೆಯವರೆಲ್ಲ ಒಳ್ಳೆ ಸಂಸ್ಕಾರಸ್ಥರು, ಒಳ್ಳೆ ಸಭ್ಯಸ್ಥರು ಅಂತ ಹೇಳಿದೆ. ಸಂಸ್ಕಾರ ಮನೇಲಿ ಇರೋರಿಗೆ ಏನ್ರಿ ಕೆಲಸ? ಮನೆಯವ್ರಿಗೆ ರೂಢಿಗೆ ಸಹವಾಸ ಇದೆಯಾ? ನನಗಂತೂ ಸಂಬಂಧ ಬೇಡ. ಬನ್ನಿ ಹೋಗೋಣ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಸರ್, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ನಾನು ನಾನು ಈ ಮನೆಯವರೇ ಅಲ್ಲ. ಸರ್, ಅದೊಂದು ಪ್ರಾಪರ್ಟಿ ವಿಷಯವಾಗಿ ಮಾತಾಡೋದಿತ್ತು, ಅದಕ್ಕೆ ಇಲ್ಲಿ ಬಂದಿದ್ದೆ. ಇಲ್ಲಿ ಬಂದಿದ್ದೆ ನನಗೂ ಇಲ್ಲಿ ನನಗೂ ಯಾವ ಸಂಬಂಧನೂ ಇಲ್ಲ. ನೀವು ಮಾತಾಡ್ಕೊಳ್ಳಿ ಸರ್, ನಾನು ಬಂದ ಕೆಲಸ ಮುಗೀತು, ನಾ ಹೊರಡ್ತೀನಿ.
ಇಂಥ ಪಾಪಿಗಳ ಜೊತೆ ವ್ಯವಹಾರ ಇಟ್ಕೋಬೇಡ್ರಿ. ಏನೇ ವ್ಯವಹಾರ ಇದ್ರು ಇಂಥ ಚಡ್ರೆ ರೌಡಿಗಳನ್ನ ದೂರ ಇಡಿ. ಆ ಕೆಲ್ಸ ಪರ್ಫೆಕ್ಟ್ ಆಗಿದ್ದಾಳೆ. ಇವಳೆ ಸಿಕ್ಕಿದ್ಲ ನಿನ್ಗೆ? ಉಳ್ಳಾಗಡ್ಡಿ ಸರ್ ಕರ್ಕೊ ಬಂದಿರೋದು. ಓ ಅವ್ರಾ? ಅವ್ರ ಕರ್ಕೊಂಡ್ ಬಂದಿದಾರೆ ಅಂದ್ರೆ ಮುಗೀತು. ಏನಮ್ಮ ಸಾಹೇಬ್ರೆಲ್ಲ ಹೇಳಿದಾರಾ ನಾವ್ ಹೇಳಿದ ಕೆಲ್ಸ ಎಲ್ಲ ಮಾಡ್ತೀಯ ತಾನೆ? ಏ ನಿನ್ನೆ ಕೇಳ್ತಾ ಇರೋದು ಮಾಡ್ತಿರ್ತಾನೆ. ಏನ್ ಕೆಲ್ಸ? ಸರಿ ಹೋಯ್ತು ಸಾಹೇಬ್ರೆ, ಏನ್ ಹೇಳಿಲ್ವಾ? ಸರಿ ನಾನು ಇವಾಗ ಹೇಳ್ತೀನಿ ಕೇಳಿಸ್ಕೋ. ಇಷ್ಟೇ ಕೆಲ್ಸ ಮಾಡ್ತೀಯ ತಾನೆ? ಇಲ್ಲ ನಮ್ಮಕ್ಕ ಈ ಕೆಲ್ಸ ಮಾಡಲ್ಲ. ಬಾಕರ ರಾಜ, ನಿಮ್ಮಮ್ಮ ಆಚೆ ಬರ್ಬೇಕಾ ಬೇಡವಾ? ನಾನು ನನ್ನ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆಗೆ ಬಾ. ಕೆಲ್ಸ ಮುಗಿದ ಮೇಲೆ ನಿಮ್ಮಮ್ಮನ್ನ ಆಚೆ ಮಾಡ್ತೀನಿ. ಅಕ್ಕ ರಾಜ, ಅಮ್ಮನ್ ಬಿಡಿಸ್ಕೋಬೇಕಲ್ವಾ? ನಾನು ಮಾಡ್ತೀನಿ.